ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋಗೋಸ್ಕರ ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡಿ. ಸಿರಿಧಾನ್ಯಗಳಲ್ಲಿ ಒಂದಾದಂತಹ ಊದಲಿಂದ ನಾವು ಕೊತ್ತಂಬರಿ ರೊಟ್ಟಿನ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಅದಕ್ಕೆ ಬೇಕಾದ ಪದಾರ್ಥಗಳು, 1 ಕಪ್ನಷ್ಟು ಸಿರಿಧಾನ್ಯದ ಊದಲು ಹಿಟ್ಟು ಇದೆ, 1/2 ಕಪ್ನಷ್ಟು ಅಕ್ಕಿ ಹಿಟ್ಟು, 1/4 ಕಪ್ನಷ್ಟು ಕೊತ್ತಂಬರಿ, 1/2 ಸ್ಪೂನ್ನಷ್ಟು ಹಸಿಮೆಣಸಿಕಾಯಿ ಶುಂಠಿ ಹಾಕಿರುವಂತಹ ಪೇಸ್ಟು, 1/4 ಸ್ಪೂನ್ ಜೀರಿಗೆ, 1/4 ಟೇಬಲ್ ಸ್ಪೂನ್ನಷ್ಟು ನೆನೆಸಿರುವಂತಹ ಹೆಸರು ಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು, ರೊಟ್ಟಿ ಬೇಯಿಸಲು ಎಣ್ಣೆ. ಹಿಟ್ಟು ಕಲಸಕ್ಕೆ ನಾವು ಬಿಸಿ ನೀರಿಂದ ಕಲಸ್ಕೋಬೇಕಾಗತ್ತೆ. ಅದನ್ನ ಇವಾಗ ಹೇಗೆ ಮಾಡೋದು ನೋಡೋಣ. ಒಂದು ಪಾತ್ರೆಗೆ ಊದಲು ಹಿಟ್ಟು ಹಾಕ್ತಾ ಇದ್ದೀನಿ 1 ಕಪ್. 1/2 ಕಪ್ನಷ್ಟು ಅಕ್ಕಿ ಹಿಟ್ಟು, ನೆನೆಸಿರುವಂತಹ ಹೆಸರು ಬೇಳೆ, ಹಸಿಮೆಣಸಿಕಾಯಿ ಶುಂಠಿ ಪೇಸ್ಟ್, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಕೊತ್ತಂಬರಿ ರೊಟ್ಟಿ ಆಗಿರೋದ್ರಿಂದ ಜಾಸ್ತಿ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ನೋಡಿ, ಇಲ್ಲಿ 3 ಟೇಬಲ್ಸ್ಪೂನ್ ಅಷ್ಟು ಕೊತ್ತಂಬರಿ ಇದೆ, 1/4 ಕಪ್ ಅಂತ ಹೇಳ್ಕೋಬಹುದು. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಫಸ್ಟಿಗೆ ಕಲಸ್ಕೊಳ್ಳೋಣ. ಇದು ರುಚಿನೂ ಚೆನ್ನಾಗಿರುತ್ತೆ. ಇದರಲ್ಲಿ ಸಿರಿಧಾನ್ಯದ ಜೊತೆಗೆ ನಾವು ಬೇಳೆನ ಯೂಸ್ ಮಾಡಿದೀವಿ, ಹೆಸರು ಬೇಳೆನ. ಸೊ ಇದು ಕಂಪ್ಲೀಟ್ ಮೀಲ್ ಅಂತ ಹೇಳ್ಕೋಬಹುದು ನಾವು ಇದನ್ನ. ಇಷ್ಟು ಕಲಸಿದಾದ್ಮೇಲೆ ಇದಕ್ಕೆ ಬಿಸಿ ನೀರು ಹಾಕೊಂಡು, ಎಷ್ಟು ಬೇಕಷ್ಟು ಬಿಸಿ ನೀರು ಹಾಕೊಂಡು ಕಲಸ್ಕೋಬೇಕಾಗುತ್ತೆ. ಹಿಟ್ಟನ್ನ ಕಲಸ್ಕೋತಾ ಇದ್ದೀನಿ. ಈ ಹಿಟ್ಟು ಜಿಗಿ ಬರಲ್ಲ. ನಿಮ್ಗೆ ರೊಟ್ಟಿ ತಟ್ಟಕ್ಕೆ ಬಂದಿಲ್ಲ ಅಂದಾಗ ಅವಾಗ ನೀವು 1 ಸ್ಪೂನ್ನಷ್ಟು ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ಹಾಕೊಂಡು ಮಾಡ್ಕೋಬಹುದು. ನಾನು ಇವಾಗ ಇಷ್ಟು ಹಿಟ್ಟು ಕಲಸ್ಕೊಂಡಿದ್ದೀನಿ. ಈಗ ಇದನ್ನ ರೊಟ್ಟಿ ತಟ್ಟೋಣ. ಈ ತರ ಶೀಟ್ ಮೇಲಾದ್ರೂ ಮಾಡ್ಕೋಬಹುದು, ಇಲ್ಲಾಂದ್ರೆ ನೀವು ಬಾಳೆ ಎಲೆಯಲ್ಲಾದ್ರೂ ತಟ್ಕೋಬಹುದು. ಫಸ್ಟ್ ಈ ಶೀಟ್ಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಚ್ಚಿ ಸವರ್ಬಿಟ್ಟು ಕಲಸಿದ್ವಲ್ಲ ಈ ಹಿಟ್ಟು, ಈ ಹಿಟ್ಟಿಂದ 1 ಪೋರ್ಷನ್ ತಗೊಂಡು ರೊಟ್ಟಿ ತರ್ತೀನಿ. ಇವಾಗ ಕೈಗೆ ಎಣ್ಣೆ ಹಚ್ಕೊಂಡು ರೊಟ್ಟಿ ತಟ್ಟೋದು. ಆಗ್ಲೇ ಹೇಳ್ದಂಗೆ ಇದು ಜಿಗಿ ಇರಲ್ಲ ಹಿಟ್ಟು, ನೋಡ್ಕೊಂಡು ತಟ್ಕೊಳ್ಳಿ ಫ್ರೆಂಡ್ಸ್. ಇಷ್ಟೇ ಚಿಕ್ಕದಾಗಿ ತತ್ಕೊಂಡ್ರೆ ಸಾಕು, ಇದು ಜಿಗಿ ಇರಲ್ಲ. ಸೊ ಇದನ್ನ ಮಧ್ಯಕ್ಕೊಂದು ಹೋಲ್ ಮಾಡಿಬಿಟ್ಟು ಈಗ ಕಾದಿರೆ ಹೆಂಚು ಮೇಲೆ ಹಾಕ್ಬಿಟ್ಟು ಬೇಯಿಸೋಣ. ಇದನ್ನ ಹಂಚು ಬಿಸಿಗಿಟ್ಟಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು ತಟ್ಟಿದೀವಲ್ಲ ಈ ರೊಟ್ಟಿನ, ಇದ್ರ ಮೇಲೆ ಹಾಕೋಣ. ನೋಡಿ, ಸ್ವಲ್ಪ ಪ್ರೆಸ್ ಮಾಡೋದ್ರಿಂದ ಈ ಶೀಟಿಂದ ಬೇಗ ಬಿಟ್ಕೊಳ್ಳುತ್ತೆ. 1 ಸೆಕೆಂಡ್ ಹಾಗೆ ಇರಲಿ. ಈಗ ಈ ಶೀಟ್ನ ತೆಗೆಯೋಣ. ನೋಡಿ, ಸುಲಭವಾಗಿ ಬರುತ್ತೆ ತೆಗಿಯೋಕ್ಕೂ. ಸ್ವಲ್ಪ ಮೀಡಿಯಂ ಉರಿ ಇಟ್ಕೊಂಡು ಎಣ್ಣೆ ಹಾಕಿ, ಮಧ್ಯೆ ಒಂದು ರಂಧ್ರ ಮಾಡಿದ್ವಲ್ಲ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಎಲ್ಲ ಕಡೆ ಸ್ವಲ್ಪ ಎಣ್ಣೆ ಹಾಕಿ ಎರಡೂ ಕಡೆ ಮೀಡಿಯಂ ಉರಿಯಲ್ಲಿ ಬೇಯಿಸೋಣ. ಈ ಸೈಡ್ ಆಗಿದೆ ನೋಡೋಣ. ಇದು ತಿರುಗಿಬಿಟ್ಟು ಹಾಕ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಬಂದಿದೆ. ಇಟ್ಟು ಕಲಸಿದ್ಮೇಲೆ ಒಂದು 5 ನಿಮಿಷ ನೆನೆಗೆ ಬಿಟ್ಟರೆ ಚೆನ್ನಾಗೇ ಬರುತ್ತೆ. ಸಿರಿಧಾನ್ಯ ಬಳಸಿ ಮಾಡಿರೋದ್ರಿಂದ ಶುಗರ್ ಪೇಷೆಂಟ್ಗೆ ಇದು ತುಂಬ ಒಳ್ಳೆಯದು. ರಾತ್ರಿ ಹೊತ್ತಲ್ಲಿ ಏನು ಮಾಡಬೇಕು ಅಂದಾಗ ಈ ಥರ ನೀವು ಮಾಡಿಕೊಂಡು ಬೇಗ ಸುಲಭವಾಗಿ ಮಾಡ್ಬೋದು. ನೀವು ರಾತ್ರಿ ಟೈಮಲ್ಲಿ ಇದು ಮಾಡ್ಕೊಂಡು ತಿನ್ಬೋದು, ಬೆಳಗ್ಗೆ ತಿಂಡಿಗಾದರೂ ಮಾಡ್ಕೋಬೋದು.
ರೊಟ್ಟಿ ರೆಡಿಯಾಗಿದೆ, ತೆಗಿತಾ ಇದ್ದೀನಿ. ಇದೇ ಥರ ಮಿಕ್ಕ ರೊಟ್ಟಿಗಳು ಮಾಡ್ಕೋತೀನಿ ನಾನು. ಊದಲು ಕೊತ್ತಂಬರಿ ರೊಟ್ಟಿ ರೆಡಿಯಾಗಿದೆ. ಇದನ್ನ ನೀವು ಮೊಸರು ಜೊತೆ, ಚಟ್ನಿ ಜೊತೆ, ಉಪ್ಪಿನಕಾಯಿ ಜೊತೆ ತಗೋಬಹುದು. ಈ ರೊಟ್ಟಿ ಡಯಾಬಿಟಿಸ್ಗವ್ರಿಗೂ ಮತ್ತು ಯಾರು ಡಯಟ್ ಮಾಡ್ಬೇಕು ಅಂತೀರಾ ಅವ್ರಿಗೂ ಒಳ್ಳೇದು. ಯಾಕಂದ್ರೆ ನಾವು ಇದರಲ್ಲಿ ಬೇಳೆ ಜೊತೆಗೆ ಸಿರಿಧಾನ್ಯನ ಬಳಸಿದೀವಿ. ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ರುಚಿ ಹೇಗಿತ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲ್ಗೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.